ಮುಂದೆನೂ ಕೂಡ ಸತತವಾಗಿ. ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೀವು ಸರ್ಕಾರ ಬೀಳಿಸಬೇಕು ಅಂದ್ರೂ ಅದು ಬೀಳಲ್ಲ, ಮೈತ್ರಿ ಸರ್ಕಾರ ಸೇಫ್ ಆಗಿದೆ, ಯಾವುದೇ ಕಾರಣಕ್ಕೂ ಆ ಜಾರಕಿಹೊಳಿ ಸಹೋದರರ ಗಲಾಟೆಗೆ ಕಿತ್ತಾಟೆಗೆ ರಾಜೀನಾಮೆ ಕೊಡ್ತಿರಬಹುದು ಹೊರತು ಅದರಿಂದ ಯಾವುದೇ ಎಫೆಕ್ಟ್ ಈ ಮೈತ್ರಿ ಸರ್ಕಾರಕ್ಕಾಗಲ್ಲ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಉಪಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂತಹ ಶ್ರೀರಾಮುಲು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಶ್ರೀರಾಮುಲು ಅವರು, ಬನ್ನಿ ಕೇಳೋಣ. ನೋಡಿ, ಈ ಸರ್ಕಾರ ಪತನಕ್ಕೆ ಕ್ಷಣಗಣ್ಣಲ್ಲೇ ಪ್ರಾರಂಭ ಆಗುತ್ತೆ, ಮುಹೂರ್ತಗಳು ಫಿಕ್ಸ್ ಆಗುತ್ತೆ. ನಾನು ಆಗ್ಬಿಟ್ಟು ಹೇಳಿದೀನಿ, ಈ ಚುನಾವಣೆ ಆದ ನಂತರ ಬಹಳ ದೊಡ್ಡ ಸ್ಫೋಟ ಆಗುತ್ತೆ. ಸ್ಫೋಟದಲ್ಲಿ ಸರ್ಕಾರ ಬಿದ್ದುವುದು, ಮುಖ್ಯಮಂತ್ರಿ ಸ್ವತಃ ಅವರು ರಾಜೀನಾಮೆ ಕೊಡೋದು. ಹಂಗಾಗಿ ಇವತ್ತು ಸಾಕಷ್ಟು ಒಂದು ಡಿಬೇಟ್ ಆಗ್ತಾ ಇದೆ. ಶಾಸಕರು ಕೂಡ ಇದಾರೆ, ಇಲ್ಲ ಅನ್ನಕ್ ಹೋಗಲ್ಲ. ಹಂಗಾಗಿ ಆ ಭಾಗದಲ್ಲಿ ಪಾರ್ಟಿ ಸಲ ಕೆಲಸ ಮಾಡಿದ್ದಾನೆ, ಅವ್ರಿಗೆ ಅಸಹ್ಯ ಮಾಡಂತ ಕೆಲಸ ಮಾಡಿದಂತ ಟೈಮಲ್ಲಿ ಇವತ್ತು ಅವರು ಕಾಲಲ್ಲಿ ಹೊರಗಡೆ ಇರುವಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿಕೆಯನ್ನು ಕೊಟ್ಟಿದ್ರು ಅದು ಮುಂದುವರಿಸಿಕೊಂಡು ಹೋಗ್ತಾರೆ. ನನ್ನ ಸಂಪರ್ಕದಲ್ಲಿ ನನಗೆ ರಮೇಶ್ ಅಣ್ಣವರಿಗೆ ಬೇರೆ ತರ ಒಂದು ಸಂಬಂಧಗಳಿದಾವೆ, ರಾಜಕಾರಣ ಸಂಬಂಧಗಳು ಏನಿಲ್ಲ ರೀ. ಹಂಗಾಗಿ ರಮೇಶ್ ಅಣ್ಣವರು ಏನೇ ಮಾಡಿದ್ರು ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ. ಈ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ಕೂಡ ಮಾತಾಡಿದ್ದಾರೆ, ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿದ್ದು, ಇಷ್ಟು ವರ್ಷದ ಮತದಾನದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ಇಷ್ಟು ಜಾಸ್ತಿ ಮತದಾನ ಮಾಡಿ ಬಹಳ ಸಂತೋಷ. ಯಾಕೆಂತಂದ್ರೆ ದೇಶದಲ್ಲಿ ಜಾಗೃತಿ ಆಗಿದೆ ಅನ್ನೋದ್ರ ಸಂಕೇತ. ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಮತದಾನ ಮಾಡಿರೋದು, ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾ ಇರೋ ಜನ ಅತಿ ಹೆಚ್ಚು ಜಾಸ್ತಿ ಇದ್ದಾರೆ, ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ನರೇಂದ್ರ ಮೋದಿಯ ಭಾರತೀಯ ವಿಚಾರವನ್ನು ಯಾವತ್ತೂ ಬೆಂಬಲ ಕೊಟ್ಟುಕೊಂತ ಬಂದಿದ್ದಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಾಕ್ಷಿ. ಇವತ್ತು ತುಂಬಾ ಸಂತೋಷ, ಅತಿ ಹೆಚ್ಚು ಮತದಾನ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಈಗಾಗಲೇ 35%ಗೂ ಹೆಚ್ಚಿಗೆ ಜಾಸ್ತಿ ಆಗಿದೆ ಅಂತ ಸುದ್ದಿ ನನ್ನ ಗಮನಕ್ಕೆ ಬಂದಿದೆ. ಈ ಬಾರಿ ಕನಿಷ್ಠ 70%ಗೂ ಹೆಚ್ಚಿಗೆ ಶೇಕಡದಿಂದ ನಾವು ಇಲ್ಲಿ ಮತದಾನ ಆಗತ್ತೆ ನಂಬಿಕೆ ಇದೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೋರಿದ್ ಬಿಜೆಪಿ ಸೇರ್ಬೇಕು ದಡಿದ್ದಾರೆ ನೀವು ಹೇಳ್ತಿದ್ರಿ, ನಾನೇನು ನೋಡಿಲ್ಲ, ನಾ ಚುನಾವಣೆ ಗಲಾಟೆಲ್ಲ ಇದ್ದೀನಿ. ಅನೇಕರು ಕಾಂಗ್ರೆಸ್ ಬಿಜೆಪಿಯ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ, ಬಹಳ ಜನಕ್ಕೆ ಇಲ್ಲದೆ ಇರೋಂಥ ಶಾಸಕರೆಲ್ಲರೂ ಇನ್ ಬಹಿರಂಗ ಒಬ್ಬೊಬ್ಬರೇ ಹೇಳೋದು ಶುರು ಮಾಡ್ತಾರೆ. ನಾವು ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವರೇ ಬಂದು ಬೀಳ್ತಾ ಇದಾರೆ, ಕಮಲ 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 ಮೋದಿ 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 ಅಂತ. ನಾವೇನ್ ಮಾಡೋಂಥ ಅವಶ್ಯಕತೆ ಇಲ್ಲ, ಅವರೇ ಬರ್ತಾರೆ, ಅವರೇ ಬಿಜೆಪಿ ಬಿಜೆಪಿ. ರಮೇಶ್ ಜಾರಕಿಹೊಳಿ ಈ ನಡೆ ಬಗ್ಗೆ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಖಡಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಅವರಿಬ್ಬರ ನಡುವಿನ ಅಸಮಾಧಾನ ಇನ್ನೂ ಕೂಡ ಬುಗಿಲೆದ್ದಿದೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಪಬ್ಲಿಕ್ ಟಿವಿ ಜೊತೆ ಏನ್ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ, ಬನ್ನಿ ಕೇಳೋಣ. ಯಾರು ಹಾಳು ಮಾಡಿದ್ರು ಬಿಟ್ಟದ್ದು ಅದು ರಾಜಕೀಯ ಇತಿಹಾಸ ಹೇಳ್ತದೆ. ಸೊ ನಾವು ವ್ಯಕ್ತಿಕವಾಗಿ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಏನಿದ್ರು ಪಕ್ಷದ ಬಗ್ಗೆ ಅಷ್ಟೇ ಮಾತಾಡೋದು, ಪಕ್ಷ ಅಷ್ಟೇ ಇಲ್ಲಿ ಇನ್ವಾಲ್ವ್ ಆಗಿದೆ, ರಾಜಕೀಯ ಇನ್ವಾಲ್ವ್ ಆಗಿದೆ. ಇಂಡಿವಿಜುವಲ್ ಫ್ಯಾಮಿಲಿ ಪ್ರಶ್ನೆ ಬರೋದಿಲ್ಲ. ಏನಿದ್ರು ರಾಜಕೀಯವಾಗಿ ಮಾತಾಡ್ತಾರೆ, ರಾಜಕೀಯವಾಗಿ ಅಷ್ಟು ಹೇಳಬಲ್ಲೆ ಇಲ್ಲ, ಯಾರನ್ನಾರು ಕೆಡಿಸೋದು ಪ್ರಶ್ನೆ ಇಲ್ಲ. ಸೊ ಅದು ನಮ್ಮ ಗುಕ್ಕಾಕ ತಾಲೂಕಿನಲ್ಲಿ ನೀವೇನಾದ್ರು ಸರ್ವೆ ಮಾಡಿದ್ರೆ ಅದಕ್ಕೆ ಗೊತ್ತಾಗ್ತಿದ್ದು, ಯಾರನ್ನ ಯಾರ ತಲೆ ಕೆಡಿಸು, ಯಾರನ್ನ ಯಾರು ಹಾಳು ಮಾಡಿದ್ರು, ಯಾರಿಂದ ಯಾರಿಗೆ ಲಾಭ ಆಯ್ತು ಈ ರಾಜಕೀಯದಿಂದ, ಎಷ್ಟು ಸಪ್ ನಮ್ಮ ತಾಲೂಕು ಇವತ್ತ. ಸೊ ಅದನ್ನ ನೀವು ಒಂದು ಸ್ವಲ್ಪ ಡೀಪ್ ಆಗಿ ನಾವು ಹೇಳಿದ್ದ ಮತ್ತಾರನ್ನ ಜನಸಾಮಾನ್ಯರು ಕೇಳಿದೆ ನಮ್ಮ ತಾಲೂಕಿನ ಹಿಸ್ಟ್ರಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಹೊರಗಡೆ ಆಗ್ತಾರೆ, ನೀವಾಗಲಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ಏನಂತಾರೆ ಜೆಡಿಎಸ್ ನಿಂದ ಬಂದವರು ಮೂಲ. ಸತೀಶ್ ಜಾರಕಿಹೊಳಿ ನೇರ ಸಂಪರ್ಕಕ್ಕೆ ಬರೋರಿದ್ದಾರೆ, ಒಂದು ಚಿಕ್ಕ ಬ್ರೇಕ್.